ನಾಗರಾಜ್ ಕೃಷಿ ಕಾಯ್ದೆಗಳಿಗೆ ವಿರೋಧ ಹೆಚ್ಚತಾನೆ ಇದೆ ಕಿಚ್ಚು ದೇಶದಾದ್ಯಂತ 3 ತಾಸು ಹೆದ್ದಾರಿ ಬಂದ್ ಆದರೆ 3 ರಾಜ್ಯ ಕರುನಾಡಿನ 5 ಜಿಲ್ಲೆ ಇರಲ್ಲ ರಸ್ತೆ ತಡೆ ನ್ಯೂಸ್ 18 ನ ಮೆಗಾ ಕವರೇಜ್ ಇದು ಹೆದ್ದಾರಿ ದಂಗಲ್ केंद्र कृषि कायदे विरोध व्यक्त आगे देश कड़े हेद्दारी बंद के सिद्धते नडस्ता काउंटडाउन स्टार्ट हेद्दारी बंद के केवल वंदु गंटे बाकी ब्रेकिंग न्यूज बेंगलूरु एयरपोर्ट रोड मैसूर रस्ते तुमकूर रस्ते होसूर रस्ते सिद्धते माड्कोतिद्दारे यलहंका ठाणे हत्र कुरुबूरु शांत कुमार अवर नेतृत्वदल्लि रस्ते तडे माड्तारे एल्ला हेद्दारिगळल्लि ईगागले पोलीसरु अलर्ट आगिद्दारे ब्यारिकेड हाकिद्दारे खाकि बंदोबस्त माडिद्दारे गलाटे एनादरु माडिद्रे वशपडिसिकोळ्ळोदक्के ईगागले ओंदष्टु बस्गळु एल्लवन्नू कूड सिद्धते माड्कोंडिद्दारे मूरु राज्यवन्न होरतुपडिसि देशद मूरु राज्य अदु देहलि उत्तर प्रदेश मत्तु उत्तराखंड ಅದನ್ನ ಹೊರತುಪಡಿಸಿದರೆ ಇನ್ನೆಲ್ಲಾ ಕಡೆ ಹೆದ್ದಾರಿ ಬಂದ್ ದೆಹಲಿ ಉತ್ತರ ಪ್ರದೇಶ ಉತ್ತರಾಖಂಡ ಅಲ್ಲಿ ಮಾತ್ರ ರಸ್ತೆ ತಡೆ ಇಲ್ಲ ರೈತರ ಹೆದ್ದಾರಿ ತಡೆಗೆ ಕಾಂಗ್ರೆಸ್ ಕೂಡ ಬೆಂಬಲ ವ್ಯಕ್ತಪಡಿಸಿದೆ ಬೆಂಗಳೂರಿನ ಒಂದಷ್ಟು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಬೆಂಗಳೂರಿನ ಅಷ್ಟ ದಿಕ್ಕುಗಳಲ್ಲೂ ಕೂಡ ಇದೀಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಅದು ಬೆಂಗಳೂರಿನಿಂದ ಚಿತ್ರದುರ್ಗ ತುಮಕೂರು ಮೈಸೂರು ತಮಿಳುನಾಡು ಈ ಕಡೆ ಹೈದರಾಬಾದ್ ಹೆಬ್ಬಾಳ ಎಲ್ಲಾ ಕಡೆ ಇರುವ ಎಲ್ಲಾ ನ್ಯಾಷನಲ್ ಹೈವೇ ಎಲ್ಲ ಕಡೆ ಬಂದ್ ಮಾಡೋದಕ್ಕೆ ಇವರು ಸಿದ್ಧತೆ ಮಾಡುತ್ತಿದ್ದಾರೆ ಅದನ್ನ ತಡೆಯೋದಕ್ಕೆ ಇವರು ರೆಡಿ ಆಗಿದ್ದಾರೆ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗಬಾರದು ಅನ್ನೋದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ ಸಮಸ್ಯೆ ಏನಾದರೂ ಆದ್ರೆ ತಕ್ಷಣ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೋತೀವಿ ಸೂಚನೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಬ್ರೇಕಿಂಗ್ ನ್ಯೂಸ್ गृह सचिव बसवराज बोम्मई कड़े स्ट्रिक्ट आक्षन तगोती यारगू समस्या आगे समस्या आगबार्दु सुगम संचार के व्यवस्थे मादी एलू समस्ते समस्या आगदे ना व्यवस्थे मी समस्या तक क्रम कईगढ़ सूचने को गृह सचिव बसवराज बोम्मई ಯಾರ್ಗೇನು ತೊಂದ್ರೆ ಆಗಬಾರದು ಬೆಳಗ್ಗೆ ಕೂಡ ಕಮಿಷನರ್ ಮಾತಾಡ್ತಿದ್ರು ಪರ್ಮಿಷನ್ ತಗೊಂಡಿಲ್ಲ ನಾವು ಕೊಟ್ಟಿಲ್ಲ ಆದ್ರೆ ಎಲ್ಲೂ ಯಾರ್ಗೂ ಸಾರ್ವಜನಿಕರಿಗೆ ತೊಂದ್ರೆ ಆಗಬಾರದು ಅದನ್ನೇ ಈಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು ಹೋಮ್ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದೀನಿ ಯಾರಾದರೂ ಸಮಸ್ಯೆ ಮಾಡಿದ್ರೆ ತಕ್ಷಣ ಕ್ರಮ ತೆಗೆದುಕೊಳ್ತಾರೆ ಅಂದ್ರು ಏನು ಮಾತಾಡಿದ್ರು ಬನ್ನಿ ನೋಡೋಣ ರಾಜ್ಯಾದ್ಯಂತ ಹೆದ್ದಾರಿ ಚಳವಳಿಯನ್ನ ರೈತ ಸಂಘಟನೆಗಳು ಮಾಡ್ತಾ ಇದೆ ಹಾಗೆಲ್ಲ ಊರುಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಜೊತೆಗೂ ಕೂಡ ಮಾತನಾಡೋದಕ್ಕೆ ಹೇಳಿದ್ದೀನಿ ರೈತಾಪಿ ವರ್ಗಕ್ಕೆ ಮತ್ತು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಹಕಾರ ಮಾಡಕ್ಕೆ ಕೇಳ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಸೂಚನೆ ಮಾಡಿದ್ದೇನೆ ಯಾವುದೇ ರೀತಿಯ ಸಂಚಾರ ಮಾಡುವವರಿಗೆ ಇವರಿಗೆ ತೊಂದರೆ ಆಗದಂತೆ ನೀವು ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಬಹುತೇಕವಾಗಿ ಎಲ್ಲ ಕಡೆ ಸುಗಮ ಸಂಚಾರ ಆಗ್ತಿದೆ ಅಲ್ಲಿಲ್ಲಿ ಏನಾದರೂ ಸ್ವಲ್ಪ ಇದು ಇದ್ದರೂ ಕೂಡ ಅದನ್ನ ನಾವು ಮನವೊಲಿಸಿ ನಿಭಾಯಿಸುತ್ತೇವೆ ರಾಜ್ಯಾದ್ಯಂತ ನಾವಂತೂ ಮಧ್ಯಾಹ್ನ 12 ಗಂಟೆಗೆ ಹೆದ್ದಾರಿ ತಡಿತೀವಿ ನಾವು ಹೆದ್ದಾರಿಗಳಲ್ಲಿ ತಡೆ ಮಾಡೇ ಮಾಡ್ತೀವಿ ನಮಗೆ ಯಾವ ಕಮಿಷನರ್ ಅನುಮತಿನೂ ನಮಗೆ ಬೇಕಾಗಿಲ್ಲ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಇದನ್ನ ಹೇಳಿಕೆ ಕೊಟ್ಟಿದ್ದು ಕುರುಬೂರು ಶಾಂತ್ ಕುಮಾರ್ ಅವರು ಹೆದ್ದಾರಿ ತಡೆ ಮಾಡೇ ಮಾಡ್ತೀವಿ ನಮಗೆ ಯಾರ್ ಪರ್ಮಿಷನ್ ಬೇಕಾಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಅಲ್ಲಿ ತನಕ ನಾವು ನಮ್ಮ ಮುಂದಿಟ್ಟ ಹೆಜ್ಜೆಯನ್ನ ಹಿಂತೆಗೆಯಲ್ಲ ನಮ್ಮ ಬೇಡಿಕೆ ಈಡೇರೋ ತನಕ ಹೋರಾಟವನ್ನ ಮಾಡ್ತಾನೆ ಇರ್ತೀವಿ ನಮಗೆ ಯಾರ ಅನುಮತಿನೂ ಬೇಕಾಗಿಲ್ಲ ಬೆಳಗ್ಗೆ ಕಮಿಷನರ್ ಹೇಳಿದ್ರಲ್ಲ ಹಾಗಾಗಿ ಅದಕ್ಕೆ ಉತ್ತರ ಕೊಡ್ತಿದ್ರು ಮಧ್ಯಾಹ್ನ 12 ಗಂಟೆಗೆ ಹೆದ್ದಾರಿಯನ್ನ ತಡಿತೀವಿ
ನಾವು ಹೆದ್ದಾರಿಗಳಲ್ಲಿ ತಡೆ ಮಾಡೇ ಮಾಡ್ತೀವಿ ನಮಗೆ ಯಾವ ಅನುಮತಿನೂ ಬೇಕಾಗಿಲ್ಲ ಪರ್ಮಿಷನ್ ಬೇಕಾಗಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರನ ಬೇಡಿಕೆ ಈಡೇರಿಸಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಮಾಡ್ತೀವಿ ರೈತ ನಾಯಕ ಕುರುಬೂರು ಶಾಂತ್ ಕುಮಾರ್ ಹೇಳಿಕೆ ಯಲಹಂಕದಲ್ಲಿ ಇದರ ಬಗ್ಗೆ ಮಾತಾಡಿದ್ರು ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ ಇವತ್ತು ರೈತ ಸಂಘಟನೆಗಳು ಅದರಲ್ಲೂ ಮುಖ್ಯವಾಗಿ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರುವಂತ ಕುರುಬೂರು ಶಾಂತ್ ಕುಮಾರ್ ಅವರು ಯಲಹಂಕ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದು ರಸ್ತೆ ತಡೆಯನ್ನ ಮಾಡುತ್ತಿದ್ದಾರೆ ಅದರ ಬಗ್ಗೆ ಸ್ವತಃ ಅವರನ್ನೇ ಕೇಳೋಣ ಅವರು ನ್ಯೂಸ್ 18 ಕನ್ನಡ ಜೊತೆ ಸದಿಕಿದ್ದಾರೆ ಸರ್ ಇವತ್ತು ನೀವು ರಸ್ತೆ ತಡೆಯನ್ನ ಮಾಡುತ್ತಿದ್ದೀರಾ ಯಲಹಂಕ ಪೊಲೀಸ್ ಠಾಣೆ ಮುಂದೆ ಏನು ಸರ್ ಇದರ ರೂಪರೇಷೆ ಅಂತ ಏನಿಲ್ಲ ಇಡಿ ದೇಶಾದ್ಯಂತ ರೈತರೆಲ್ಲ ಚಳವಳಿ ಮಾಡ್ತಾ ಇದೀವಿ ಅದೇ ತರ ಇಲ್ಲೂ ಕೂಡ ಯಲಹಂಕದಲ್ಲಿ ರಸ್ತೆ ತಡೆ ಚಳವಳಿಯನ್ನು ಮಾಡ್ತಾ ಇದೀವಿ 12 ಗಂಟೆಯಿಂದ ಮಾಡ್ತಾ ಇದೀವಿ ದಯಮಾಡಿ ಸಾರ್ವಜನಿಕರು ಸಹಕಾರ ಕೊಡಬೇಕು ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ ರೈತರ ಬದುಕಿನ ಪ್ರಶ್ನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಯಾವ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು ಅನಾನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಲ್ಲ ಇಡಿ ರೈತ ಸಮೂಹದ ಉಳಿವಿಗಾಗಿ ಮಾಡತಕ್ಕಂತ ಹೋರಾಟದಲ್ಲಿ ಎಲ್ಲಾ ಜನರು ಸಹಕಾರ ಕೊಡಬೇಕು ಅಂತಕಂತದ್ದು ಹೋರಾಟ ಮಾಡ್ತಾ ಇದೀವಿ ಸರ್ಕಾರ ಚಳುವಳಿಯನ್ನು ಅತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದೆಯೇ ಹೊರತು ಚಳುವಳಿಯ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಇಡಿ ರೈತನ ಬದುಕು ಹಾಳಾಗಿದೆ ರೈತನ ಸಾವು ಹೆಚ್ಚಾಗ್ತಾ ಇದೆ ಇವತ್ತು ಚಳುವಳಿ ಮಾಡತಕ್ಕಂತ ರೈತರು 145 ಜನ ತಮ್ಮ ಪ್ರಾಣ ಕೊಟ್ಟಿದ್ದಾರೆ ಆದರೂ ಕೂಡ ಸರ್ಕಾರಕ್ಕೆ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತ ಒಂದು ವಿಶ್ವಾಸ ಇಲ್ಲ ಸರ್ ಮತ್ತೆ ಮುಖ್ಯವಾಗಿ ಏನು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ರಸ್ತೆಯನ್ನ ತಡೆಯೋದಕ್ಕೆ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಯಾವ ಪೊಲೀಸ್ ಕಮಿಷನರ್ ಅನುಮತಿ ನಮಗೆ ಬೇಕಾಗಿಲ್ಲ ನಾವು ಈಗಾಗಲೇ ದೇಶಾದ್ಯಂತ ಕರೆ ಕೊಟ್ಟಿದ್ದೀವಿ ಚಳುವಳಿ ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಮಾಡ್ತೀವಿ ನಮ್ಮನ್ನ ಜೈಲಿಗೆ ತಕೊಂಡು ಹೋದರೂ ಕೂಡ ಜೈಲಿಗೆ ಹೋಗಲಿಕ್ಕೆ ಸಿದ್ಧ ಇದ್ದೀವಿ ಇದು ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ನವರು ಹೇಳಿದ್ದಾರೆ ರೈತರು ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಯಾರು ಕೂಡ ತೊಂದರೆ ಕೊಡಬಾರದು ಅನ್ನುವಂತ ವಿಚಾರ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಇದಿಷ್ಟು ಏನು ಕುರುಬೂರು ಶಾಂತಕುಮಾರ್ ಅವರ ಮಾತು ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ದಾವಣಗೆರೆ ಭಾಗಕ್ಕೆ ಹೋಗೋಣ ದಾವಣಗೆರೆ ರೈತರಿಂದ ಹೆದ್ದಾರಿ ಬಂದ್ ಮಾಡುತ್ತಿದ್ದಾರೆ ಪುಣೆ ಬೆಂಗಳೂರು ನ್ಯಾಷನಲ್ ಹೈವೇ ನಂಬರ್ 4 ಸಂಪೂರ್ಣ ಬಂದ್ ಆಗ್ತಾ ಇದೆ ಲಕ್ಕಮುತ್ತೇನಹಳ್ಳಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಒಬ್ರ ಇಬ್ರ ರೈತರು ನನ್ನ ಪ್ರಕಾರ ಸಾವಿರಾರು ಗಟ್ಟಲೆ ಜನ ಯಾಕೆಂದ್ರೆ 1 ಕಿಲೋಮೀಟರ್ ವರೆಗೆ ಸಾಲಾಗಿ ನಿಂತಿದೆ ಎಲ್ಲ ವಾಹನಗಳು ಹಾಗಾಗಿ ಅಲ್ಲಿಗಾಗಲೇ ನೂರಾರು ಗಟ್ಟಲೆ ರೈತರು ಜಮಾವಣೆಗೊಂಡಿದ್ದಾರೆ ಲಕ್ಕಮುತ್ತೇನಹಳ್ಳಿ ದಾವಣಗೆರೆ ಆ ಭಾಗದಲ್ಲಿ ನೋಡ್ತೀರಿ ಹೆದ್ದಾರಿ ಒಂದು 5 ನಿಮಿಷಕ್ಕೋ 3 ನಿಮಿಷಕ್ಕೋ ಸುಮ್ಮನೆ ಮಧ್ಯೆ ನಿಂತ್ಕೊಂಡು ಎಣಿಸಿದ್ರೆ ಆ ಕಡೆ ಈ ಕಡೆಗೆ ನೂರಾರು ಗಟ್ಟಲೆ ವೆಹಿಕಲ್ ಹೋಗುತ್ತೆ ಈಗಾಗಲೇ ಶುರುವಾಗ್ತಿದೆ ಆಗಲೇ 1 ಕಿಲೋಮೀಟ್ರು 3 ಅವರ್ 4 ಅವರ್ ತಡೆದ್ರೆ ಕತೆ ಹೇಳಿ ಹೆಂಗಾಗಬೇಡ ಅಂತ ಇದು ಲಕ್ಕಮುತ್ತೇನಹಳ್ಳಿ ದಾವಣಗೆರೆ ಹೆದ್ದಾರಿ ತಡೆದಿದ್ದಾರೆ ಈಗಾಗಲೇ ರೈತರು ತಮ್ಮ ಪ್ರೊಟೆಸ್ಟನ್ನು ಶುರು ಮಾಡ್ಕೊಂಡಿದ್ದಾರೆ ಈ ಕ್ಷಣ ಬೆಂಗಳೂರಿನ ಯಲಹಂಕ ಭಾಗದಲ್ಲಿ ಬಹುಶಃ ಈ ಹೋರಾಟ ತೀವ್ರತೆ ಪಡ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಅಪ್ಡೇಟ್ಸ್ ಕೊಡೋಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಆಶಿಕ್ ಬೆಳಗ್ಗೆಯಿಂದ ಹಲವಾರು ಬಾರಿ ನಿಮ್ಮ ಜೊತೆ ಕನೆಕ್ಟ್ ಮಾಡಿ ಮಾತಾಡ್ತಾನೆ ಇದ್ದೀನಿ ಯಾಕೋ ಬೆಂಗಳೂರಿನ ಎಸ್ಪೆಷಲಿ ಯಲಹಂಕ ಭಾಗ ಒಂದು 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 ಅಂದರೆ ಹೋರಾಟದ ತೀವ್ರತೆ ಪಡ್ಕೊಳ್ಳೋ ಚಾನ್ಸ್ಗಳು ಕಂಡು ಬರ್ತಾ ಇದೆ ಹೇಗಿದೆ ರೈತರ ಹೋರಾಟದ ಸಿದ್ಧತೆ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸ್ನವರು ಹೇಗೆ ಸಜ್ಜಾಗಿದ್ದಾರೆ ಎಸ್ ಹರೀಶ್ ನಾಗರಾಜ್ ಏನು ಆ ಯಲಹಂಕ ಭಾಗದಲ್ಲಿ ಏನು ಆ ರೈತರ ಹೋರಾಟ ಏನಿದೆ ಅದು ನಿಮಿಷದಿಂದ ನಿಮಿಷಕ್ಕೆ ಇದೀಗ ಕಾವು ಪಡೆದುಕೊಳ್ತಾ ಹೋಗ್ತಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಈ ಕೆಲವೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಖ್ಯವಾಗಿ ಒಂದು ಕಡೆಯಿಂದ ರೈತರು ತಮ್ಮ ಹೋರಾಟವನ್ನ ಮಾಡೋಕ್ಕೆ ಆ ಕಡೆ ಸಿದ್ಧಗೊಳ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಸರ್ವ ಸನ್ನದ್ಧವಾಗಿ ನಿಂತಿರುವಂಥದ್ದು ಏನು ಆ ರಸ್ತೆಯನ್ನು ತಡೆ ಮಾಡೇ ಮಾಡ್ತೀವಿ ಅಂತ ಹಸಿರು ಬಾವುಟಗಳನ್ನು ಇಟ್ಕೊಂಡು ರೈತರು ಬಂದು ಒಂದು ಕಡೆ ನಿಂತ್ಕೊಂಡು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಏನು ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಸನ್ನದ್ಧವಾಗಿ ಸಜ್ಜಾಗಿ ನಿಂತಿದ್ದಾರೆ ಇಲ್ಲಿ ಸ್ವತಃ ಇಲ್ಲಿನ ಈಶಾನ್ಯ ವಿಭಾಗದ ಡಿಸಿಪಿ ಆಗಿರುವಂತಹ ಸಿ ಕೆ ಬಾಬಾ ಅವರು ಕೂಡ ಆಗಮಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯನ್ನು ತಡೆಯೋದಕ್ಕೆ ನಾವು ಬಿಡಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಅವರು ಹೇಳಿದ್ದಾರೆ ಒಂದು ಕಡೆಯಿಂದ ನಾವು ಕುರುಬೂರು ಶಾಂತಕುಮಾರ್ ಅವರು ಮಾತಾಡ್ತಾ ನಾವು ಯಾವುದೇ ಪೊಲೀಸರ ಅನುಮತಿ ನಮಗೆ ಬೇಕಾಗಿಲ್ಲ ನಾವು ನಮ್ಮ ರಸ್ತೆ ತಡೆ ಹೋರಾಟ ಏನಿದೆ ಅದನ್ನು ಮಾಡೇ ಮಾಡ್ತೀವಿ ರಸ್ತೆಯನ್ನು ತಡೆದೇ ತಡಿತೀವಿ ಅನ್ನುವಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅದನ್ನು 12 ಗಂಟೆಯಿಂದ 3 ಗಂಟೆವರೆಗೂ ಮಾಡೇ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರುವಂತಹ ಈಶಾನ್ಯ ವಿಭಾಗದ ಡಿಸಿಪಿ ಆಗಿರುವಂತಹ ಬಾಬಾ ಸಿ ಕೆ ಬಾಬಾ ಅವರು ಕೂಡ
ಅವರ ನಿರ್ಧಾರ ಅವರು ತೆಗೆದುಕೊಂಡಿದ್ದಾರೆ ನಮ್ಮ ನಿರ್ಧಾರ ನಮ್ಮ ಕೆಲಸಗಳೇನಿದೆ ಅದನ್ನೇ ನಾವು ಮಾಡ್ಕೊಂಡು ಏನು ಖಂಡಿತ ಹೋಗ್ತೀವಿ ನಮಗೆ ಮೇಲಧಿಕಾರಿಗಳಿಂದ ಸ್ಪಷ್ಟವಾದ ಸೂಚನೆ ಸಿಕ್ಕಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯನ್ನು ತಡೆಯೋದಕ್ಕೆ ಬಿಡಬಾರದು ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಅವರನ್ನು ರಸ್ತೆ ತಡೆಯೋದಕ್ಕೆ ಬಿಡಲ್ಲ ಅನ್ನುವಂತ ಮಾತು ಇನ್ನೊಂದು ಕಡೆಯಿಂದ ರೈತರು ಒಂದೊಂದು ಕಡೆ ಏನು ಜಮಾವಣೆ ಆಗ್ತಾ ಹೋಗ್ತಾ ಇದ್ದಂಗೆ ಇತ್ತ ಏನು ಯಲಹಂಕ ಪೊಲೀಸ್ ಠಾಣಾ ಮುಂಭಾಗದಲ್ಲಿರುವಂತಹ ವೃತ್ತದಲ್ಲಿ ಕೆಲವೊಂದಿಷ್ಟು ಏನು ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಇಲ್ಲಿ ಒಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ನಾವು ನೋಡ್ತಾ ಇದ್ದೇವೆ ಇಲ್ಲಿನ ಬಸ್ಗಳು ಅಥವಾ ಅಂದ್ರೆ ಮುಖ್ಯವಾಗಿ ಇದು ದೊಡ್ಡಬಳ್ಳಾಪುರ ಜೊತೆಗೆ ಆಂಧ್ರ ಕಡೆಗೆ ಹೋಗುವ ಮುಖ್ಯ ರಸ್ತೆ ಆಗಿರೋದ್ರಿಂದ ಪ್ಯಾರಲ್ ರೋಡ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿನ ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಇದೆ ಹೀಗಾಗಿ ಇನ್ನೇನು 12 ಗಂಟೆಗೆ ಸ್ವಲ್ಪ ಸಮಯವಷ್ಟೇ ಬಾಕಿ ಒಂದು ತಾಸು ಒಂದು 50 ನಿಮಿಷ ಮಾತ್ರ ಬಾಕಿ ಇರುವಂತದ್ದು ಹೀಗಾಗಿ 12 ಗಂಟೆ ಹೊತ್ತಿಗೆ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು ಯಾಕೆ ಅಂತಂದ್ರೆ ಒಂದು ಕಡೆಯಿಂದ ಪೊಲೀಸರು ಬಂದು ಇಲ್ಲಿ ನಿಂತಿದ್ದಾರೆ ಇನ್ನೊಂದು ಕಡೆಯಿಂದ ರೈತರು ಹೇಳ್ತಿದ್ದಾರೆ ಇನ್ನು ರೈತರು ಕೂಡ ಬಂದು ನಿಂತಿದ್ದಾರೆ ರೈತರು ಹೇಳ್ತಿದ್ದಾರೆ ನಾವು ರಸ್ತೆ ತಡೆಯನ್ನು ಮಾಡೇ ಮಾಡ್ತೀವಿ ಪೊಲೀಸರು ಹೇಳ್ತಿದ್ದಾರೆ ನಾವು ಮಾಡೋದಕ್ಕೆ ಬಿಡಲ್ಲ ಅಂತ ಆದ್ರೆ ಇದರ ರಿಸಲ್ಟ್ ಏನು ಅನ್ನೋದಕ್ಕೆ 12 ಗಂಟೆವರೆಗೂ ಕಾಯ್ಬೇಕಾಗುತ್ತೆ ಹರೀಶ್ ಓಕೆ ಬಟ್ ಆದ್ರೆ ಬೆಂಗಳೂರಿಗೆ ಒಳಭಾಗಕ್ಕೆ ಜಾಗ ಐಲ್ ಕಮ್ ಬ್ಯಾಕ್ ಟು ಯು ಲೇಟರ್ ನಿಮ್ಮ ಜೊತೆ ಮಾತಾಡ್ಸೋಕೆ ವಾಪಸ್ ಬರ್ತೀನಿ ನಾನು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಥ್ಯಾಂಕ್ ಯು ಯಲಹಂಕ ಭಾಗದಲ್ಲಿ ಕುರ್ಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಹೆದ್ದಾರಿ ಬಂದ್ ಮಾಡೋಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಈಶಾನ್ಯ ವಿಭಾಗದ DCP CK ಬಾಬಾ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತಾಡ್ತಿದ್ರು DCP CK ಬಾಬಾ ಅವರು ಹೆದ್ದಾರಿ ಬಂದ್ ಮಾಡೋಕ್ಕೆ ನಾವು ಬಿಡಲ್ಲ ಅಂದರು ಒಂದು ವೇಳೆ ಮಾಡಿದರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟರು ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ ಯಲಹಂಕ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಇವತ್ತು ರಸ್ತೆ ತಡೆಯನ್ನ ಆಯೋಜನೆ ಮಾಡಿರುವಂತಹ ರೈತರು ಮತ್ತೆ ರೈತಪರ ಸಂಘಟನೆಗಳು ಇದರ ಬಗ್ಗೆ ಮಾತನಾಡೋದಕ್ಕೆ ಯಾವ ರೀತಿಯಾದ ಬಂದೋಬಸ್ತ್ ತೆಗೆದುಕೊಳ್ಳಲಾಗಿದೆ ಮತ್ತೆ ಪೊಲೀಸ್ ಇಲಾಖೆಯ ನಿಲುವು ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಈಶಾನ್ಯ ವಿಭಾಗದ DCP ಆಗಿರುವಂತಹ ಬಾಬಾ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಯಲಹಂಕ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ನೀವೇ ನೋಡ್ತಿದ್ದೀರಾ ಪ್ರೊಟೆಸ್ಟ್ ಮಾಡೋದಕ್ಕೆ ರೈತರು ಬಂದಿದ್ದಾರೆ ನಿಮ್ಮ ಯಾವ ರೀತಿಯಾಗಿ ಬಂದೋಬಸ್ತ್ ಅನ್ನು ಮಾಡ್ಕೊಂಡಿದ್ದೀರಾ ನೋಡಿ ಇವರು ನಮ್ಮ ರೈತರು ಲೀಡರ್ ಅವರು ಕಾಲ್ ಕೊಟ್ಟಿದ್ದಾರೆ ಆ ಕಾಲ್ ಕೊಟ್ಟಿದ ಪ್ರಕಾರ ಅವರು ಮಾತಾಡ್ತಾ ಇದ್ದಾರೆ ಜನರು ಗ್ಯಾದರ್ ಆಗ್ತಾ ಇದ್ದಾರೆ ಎಲ್ಲದಕ್ಕೂ ನಾವು ಒಂದು ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಆಮೇಲೆ ಜನರಿಗೆ ಅನಾನುಕೂಲತೆ ಆಗ್ಲಾರ್ದಂಗೆ ನೀವು ಮಾಡಿ ಅಂತ ಅವ್ರಿಗೂ ಕೂಡ ಹೇಳಿದ್ದಾಗಿದೆ ಎಲ್ಲ ಲೀಡರ್ಸ್ಗೂ ಹೇಳಿದ್ದಾಗಿದೆ ಅವ್ರಿಗೆ ಮಾತಾಡಿದಾಗಿದೆ ಅವರು ಅದೇ ರೀತಿ ಕೋಆಪ್ರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಸಾಂಕೇತಿಕವಾಗಿ ಮಾಡ್ತೀನಿ ಅಂತ ಅವರು ಒಂದು ಹೇಳಿರೋದು ಒಂದು ಇದು ಇದೆ ಬಟ್ ಯಾವುದಕ್ಕೂ ಕೂಡ ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಬಂದೋಬಸ್ತ್ಗೆ ನಾವು ಮಾಡ್ಕೊತಾ ಇದ್ದೀವಿ ಸರ್ ನ್ಯೂಸ್ 18 ಜೊತೆ ಮಾತಾಡ್ತಾ ಇವರ ಇವತ್ತಿನ ಹೋರಾಟದ ನೇತೃತ್ವ ವಹಿಸಿಕೊಂಡು ಶಾಂತಕುಮಾರ್ ಅವರು ಕುರ್ಬೂರ್ ಶಾಂತಕುಮಾರ್ ಅವರು ಹೇಳ್ತಾರೆ ಬೇಕಿದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಸರಿ ಅವ್ರದ್ದು ನಿಲುವು ಏನಿದೆ ಅವರು ಹೇಳಿ ನಮ್ದು ನಾವೇನ್ ಮಾಡ್ಬೇಕು ನಾವು ಮುಂದೆ ನೋಡ್ಕೊಂತೀವಿ ನೋಡ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮುಂದೆ ನೋಡ್ಕೊಂತೀವಿ ಎಷ್ಟು ಪೊಲೀಸರನ್ನ ಇಲ್ಲಿನ ಬಂದೋಬಸ್ತಿಗೆ ನಿಯೋಜನೆ ಮಾಡಿದಿರಿ ಇವರು ಈ ಪ್ರೊಟೆಸ್ಟ್ಗೆ ಎಷ್ಟು ಜನ ಬೇಕಾಗುತ್ತೆ ಸಫಿಷಿಯಂಟ್ ಇದೆ ನಮ್ಮ ಹತ್ರ ಆಫೀಸರ್ಸ್ ಇದ್ದಾರೆ ಮೆನ್ ಡಿಪ್ಲಾಯ್ಮೆಂಟ್ ಆಗಿದ್ದಿದೆ ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀವಿ ಯಾವುದು ಏನು ಆಗ್ಲಾರ್ದಾಗೆ ನೋಡ್ಕೊಂತೀವಿ ಸರ್ ಇದೇ ನಿಮ್ದೇ ಇದು 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 ವಲಯದಲ್ಲಿ ನಾಗೇನಹಳ್ಳಿ ಗೇಟ್ ಶೆಲ್ ಪೆಟ್ರೋಲ್ ಬಂಕ್ ಅಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರೆ ಅಲ್ಲೂ ಏನಾದರೂ ಸಪರೇಟ್ ಆಗಿ ಬಂದೋಬಸ್ತ್ ಎಲ್ಲ ಒದಗಿಸಿದ್ದೀರಾ ಸರ್ ಎಲ್ಲ 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 ಕಡೆಗೂ ನಾವು ಮಾಡ್ಕೊಂಡಿದ್ದೀವಿ ಪ್ರಿಪರೇಷನ್ ಎಲ್ಲ ಕಡೆ ಆಗಿದೆ ಆ ಪ್ರಕಾರ ನೋಡ್ಕೊಂಡ್ಬಿಟ್ಟು ಸ್ಮೂತ್ ಆಗಿ ಆಗುವಂಗೆ ನೋಡ್ಕೊಂತೀವಿ ಇದಿಷ್ಟು ಏನೋ CK ಬಾಬಾರ ಮಾತು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ಎಂತ ಇವತ್ತಿನ ಪ್ರೊಟೆಸ್ಟ್ ಏನಿದೆ ಹೆದ್ದಾರಿ ತಡೆಯೋದು ಎಲ್ಲ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ನ್ಯೂಸ್ 18 ನ ಮೆಗಾ ಕವರೇಜ್ ಇದು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ಹೋರಾಟ ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ ಆದರೆ ರೈತರೇ ಬರ್ತಿಲ್ಲ ರೈತರ ಹೋರಾಟಕ್ಕೆ ಕೇಂದ್ರ ಸಚಿವ DV ಸದಾನಂದ ಗೌಡರು ಕಿಡಿಕಾರಿದ್ದಾರೆ ಬ್ರೇಕಿಂಗ್ ನ್ಯೂಸ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರೈತರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಬೆಳೆಯನ್ನ ಮುಕ್ತವಾಗಿ ಮಾರೋದಕ್ಕೆ ಸ್ವತಂತ್ರವನ್ನ ನೀಡುತ್ತಿದ್ದೇವೆ ಮೈಸೂರಿನಲ್ಲಿ ಕೇಂದ್ರ ಸಚಿವ DV ಸದಾನಂದ ಗೌಡರ ಹೇಳಿಕೆ ಇದು ರೈತರೀಗ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಬೆಳೆ ಮಾರಾಟ ಮಾಡೋದಕ್ಕೆ ಸ್ವತಂತ್ರ್ಯ ಇಲ್ಲವಾಗಿದೆ ಯಾರಾದರೂ ಹೆಚ್ಚು ಬೆಲೆ ಕೊಡ್ತಾರೆ ಅಂದ್ರೆ ಕೊಡ್ಲಿ ಬಿಡಿ ಮೈಸೂರಲ್ಲಿ ಕೇಂದ್ರ ಸಚಿವ DV ಸದಾನಂದ ಗೌಡರ ಹೇಳಿಕೆ ಅವರೇನ್ ಮಾತಾಡಿದ್ರು ಬನ್ನಿ ನೋಡೋಣ ಈ ದೇಶದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ರೈತನಿಗೆ ಸ್ವಾತಂತ್ರ್ಯ ಬರಲಿಲ್ಲ ಅವನು ಬೆಳೆಸಿದಂಥ ಉತ್ಪನ್ನವನ್ನು ಬೇಕಾದವನಿಗೆ ಮಾರಾಟ ಮಾಡಲಿಕ್ಕೆ ಅವನಿಗೆ ಹಕ್ಕಿರಲಿಲ್ಲ ಇವತ್ತು ನಾವು ಅದನ್ನು ಆ ಹಕ್ಕನ್ನು ಕೊಡ್ತಾ ಇದ್ದೀವಿ ಬಂಡವಾಳಶಾಹಿಗಳು ಅವರಿಂದ ಹೆಚ್ಚು ಇವತ್ತು ದುಡ್ಡು ಬೇರೆ ಕಡೆ ಸಿಗ್ತದೆ ನಮಗೆ ಬೆಂಬಲ ಬೆಲೆ ಸಿಗ್ತದೆ ಅಂತ ಹೇಳಿದರೆ ನಾವು ಹೊರಗಡೆ ಕೊಡಲಿಕ್ಕೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಅಲ್ಲ ಎರಡನೇದಾಗಿ ಭಾರಿ ಪ್ರಾಮುಖ್ಯ ಏನು ಅಂತ ಹೇಳಿದರೆ ಬನ್ನಿ ಮಾತುಕತೆ ಮಾಡೋಣ ಇದರಲ್ಲಿ ಯಾವುದೇ ತಿದ್ದುಪಡಿಗಳು ಅಥವಾ ವ್ಯತ್ಯಾಸಗಳು ಮಾಡೋದಾದ್ರೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥದ್ದನ್ನು ಓಪನ್ ಆಗಿ ನಾವು ಹೇಳ್ತಾನೆ ಇದ್ದೇವೆ ಅವ್ರದ್ದು ಒಂದೇ ಆಟ ಇದನ್ನು ಮೂರನ್ನು ತೆಗೆದು ಬಿಸಾಕಿ ಕಾನೂನುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಎಲ್ಲವನ್ನು ವಿಶ್ಲೇಷಣೆ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ ಸ್ವಾಮಿನಾಥನ್ ವರದಿ ಯಾರು ಜಾರಿ ಮಾಡಿದರು
ಸ್ವಾಮಿನಾಥನ್ ವರದಿ ಕೊಟ್ಟಿದ್ದರೆ ರೈತರ ಪರವಾಗಿ ಅದನ್ನು ಜಾರಿ ಮಾಡಿದ್ದೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಇದನ್ನೆಲ್ಲವನ್ನು ನೋಡಿಕೊಂಡು ಯಾರೋ ಕೆಲವು ಒಂದು ರೀತಿಯಲ್ಲಿ ಎಂತ ಕೃಪಾಪೋಷಿತ ಪಟ್ಟಬದ್ಧ ಹಿತಾಸಕ್ತಿಗಳ ಕೃಪಾಪೋಷಿತವಾಗಿ ಈ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ ಅಂತ ಮೈಸೂರಲ್ಲೂ ಕೂಡ ಹೆದ್ದಾರಿ ತಡೆಗೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ವಿಭಿನ್ನವಾಗಿ ರಸ್ತೆ ತಡೆಗೆ ಸಿದ್ಧರಾಗಿದ್ದಾರೆ ಮೈಸೂರಿನಲ್ಲಿ ಅನ್ನದಾತರು ಎತ್ತಿನ ಗಾಡಿ ಮೂಲಕ ಹಳ್ಳಿಗಳಿಂದ ಹೊರಟು ಬರ್ತಿದ್ದಾರೆ ಎಡಭಾಗದ ದೃಶ್ಯ ನೋಡ್ತಿದ್ದೀರಿ ಮೈಸೂರು ಮತ್ತು ಬಳ್ಳಾರಿ ಎರಡೂ ದೃಶ್ಯ ತೋರಿಸ್ತಾ ಇದ್ದೀವಿ ಏಕಕಾಲದಲ್ಲಿ ಎತ್ತಿನ ಗಾಡಿಗೆ ಕಬ್ಬುಗಳನ್ನು ಕಟ್ಕೊಂಡು ಹೊರಟರು ಅನ್ನದಾತರು ಇನ್ನು ಬಳ್ಳಾರಿ ಕಡೆ ನೋಡಿದ್ರೆ ಅಲ್ಲೂ ಕೂಡ ಹೆದ್ದಾರಿ ಬಂಧನ ಮಾಡಲಾಗಿದೆ ಓ ಈಗಾಗಲೇ ಬಂದ್ ಮಾಡಿಬಿಟ್ರು ಅಲ್ಲಿ ಇನ್ನು ಎಡಭಾಗದಲ್ಲಿ ಹಳ್ಳಿ ಕಡೆಯಿಂದ ಮೈಸೂರು ಕಡೆ ಎತ್ತಿನ ಗಾಡಿ ಕಟ್ಕೊಂಡು ಕಬ್ಬಲ್ಲ ಹಾಕೊಂಡು ಹಳ್ಳಿ ಸಿಟಿಗೆ ಬರ್ತಿದ್ದಾರೆ ಇಲ್ಲಿಗಾಗಲೇ ಬಳ್ಳಾರಿ ಕಡೆ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋತೀನಿ ಅದಕ್ಕೂ ಮುಂಚೆ ನಿಮ್ಮ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯೋ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಆದರೆ ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ ಆಗ್ತಿರುವಂತಹ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರ ಇದೀಗ ಗೃಹ ಸಚಿವರು ಮಾತಾಡಿದ್ದಾರೆ ಹಿಂದುಳಿದ ವರ್ಗ ಅಂತ ಗುರುತಿಸಿದವರೇ ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಗೃಹ ಸಚಿವರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಈ ಮೊದಲು ಸಿಎಂ ಆಗಿದ್ದಾಗ 3B ಸೇರಿಸಿದ್ದೆ ಬಿಎಸ್ವೈ ಪಂಚಮಸಾಲಿ ಬಿಎಸ್ವೈ ಅವರು ಪಂಚಮಸಾಲಿ ಲಿಂಗಾಯತರಿಗೆ 3B ಮೀಸಲಾತಿ ಕೊಟ್ಟರು ಈ ಕೆಲಸವನ್ನ ಬೇರೆ ಯಾರೂ ಮಾಡಲಿಲ್ಲ ಗೃಹ ಸಚಿವರ ಹೇಳಿಕೆ ಈಗ 2A ಮೀಸಲಾತಿಗೆ ಸೇರಿಸೋದಕ್ಕೆ ಪ್ರಸ್ತಾವನೆ ಬಂದಿದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಈ ಬೇಡಿಕೆ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಕೆಲವು ರಾಜ್ಯಗಳು ಪ್ರಸ್ತಾವನೆಗೆ ಕೋರ್ಟ್ ತಡೆ ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಳಿಕ ಕ್ರಮ ಅಂದರು ಕೇಂದ್ರದ ಜೊತೆ ಈ ಬಗ್ಗೆ ಚರ್ಚೆ ಅಂತಷ್ಟೇ ಸಿಎಂ ಹೇಳಿದ್ದಾರೆ ಅನ್ನೋದು ಮತ್ತೆ ಸ್ಪಷ್ಟನೆ ಕೊಟ್ಟರು ಗೃಹ ಸಚಿವರು ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನು ಬ್ಯಾಕ್ವರ್ಡ್ ಅಂತ ಗುರುತಿಸಿದವರೇ ಯಡಿಯೂರಪ್ಪನವರು ಯಾರೂ ಮಾಡಿಲ್ಲ ಅದನ್ನು ಯಡಿಯೂರಪ್ಪನವರೇ 3B ಅವ್ರು ಹಿಂದಿನ ಸತಿ ಮುಖ್ಯಮಂತ್ರಿ ಇದ್ದಾಗ ಗುರುತಿಸಿದ್ರು ಈಗ 2A ಮಾಡಬೇಕನ್ನುವಂಥ ಪ್ರಸ್ತಾವನೆ ಬಂದಿದೆ ಅದನ್ನು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ರೆಕಮೆಂಡೇಷನ್ಗೆ ಈಗಾಗಲೇ ಕಳಿಸಿದ್ದಾರೆ ಕಾನೂನಾತ್ಮಕವಾಗಿ ಯಾಕಂದರೆ ಹಲವಾರು ಸತಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಸ್ತಾವನೆ ಹೋದಾಗ ಅವುಗಳು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಿರುವುದನ್ನು ನಾವು ನೋಡಿದೆ ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆಯಿಂದ ಹೀಗಾಗಿ ಅದನ್ನೆಲ್ಲವನ್ನೂ ಕೂಡ ತೊಂದರೆ ಆಗದಂತೆ ಈಗ ಬ್ಯಾಕ್ವರ್ಡ್ ಕ್ಲಾಸಿಗೆ ಕಳಿಸಿದ್ದಾರೆ ರೆಕಮೆಂಡೇಷನ್ ಬಂದ ತಕ್ಷಣವೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಇಲ್ಲ ಅದು ಏನಾಯಿತು ಅಂದರೆ ಈಗ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಮಾಡೋದ್ರಲ್ಲಿ ಎರಡು ಥರ ಇದೆ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋಂಥದ್ದು ಕೇಂದ್ರಕ್ಕೆ ಸೀಮಿತವಾಗಿದೆ ಅದರಿಂದ ಅದನ್ನು ಕೇಂದ್ರ ನಾಯಕರ ಜೊತೆಗೂ ಕೂಡ ಚರ್ಚೆ ಮಾಡಬೇಕನ್ನುವಂಥದ್ದನ್ನು ಅಷ್ಟೇ ಹೇಳಿದ್ದಾರೆ ಹೊರತಾಗಿ ಬೇರೆ ಯಾವ ತಪ್ಪರ್ಥ ಕಲಿಸುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಸಾಯಂಕಾಲ ಕೂಡಲೇ ಅವರು ಮೊನ್ನೆನೇ ಮಂತ್ರಿಗಳು ಮತ್ತು ಶಾಸಕರಿಗೆ ಕರೆದು ಹೇಳಿ ಅವರು ಗುರುಗಳ ಹತ್ರ ಮಾತನಾಡಿ ಎಲ್ಲ ಸಂದೇಶ ಕಳಿಸಿದರು ಇದು ಸೆಂಟ್ರಲ್ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರೆ ಮಾತ್ರ ಅಷ್ಟೇ ಆದ್ದರಿಂದ ಸಾಯಂಕಾಲನೇ ಕೂಡಲೇ ಆದೇಶವನ್ನು ಮಾಡಿದ್ದಾರೆ ನ್ಯೂಸ್ 18 ನ ಒಂದು ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮ ಅಂದರೆ ಅದು ಬೈಜೂಸ್ ಯಂಗ್ ಜೀನಿಯಸ್ ಚಿಕ್ಕ ಪ್ರತಿಭೆಗಳ ಒಂದು ಅದ್ಭುತ ಸಾಧನೆಗೆ ಒಂದು ವೇದಿಕೆ ಕಲ್ಪಿಸ್ತಾ ಇದೆ ಈ ಮೂಲಕ ಬೈಜೂಸ್ ಯಂಗ್ ಜೀನಿಯಸ್ ಪ್ರತಿ ಶನಿವಾರ ರಾತ್ರಿ 8 ಇವತ್ತು ಶನಿವಾರ ಇವತ್ತು ರಾತ್ರಿ 8 ಇರುತ್ತೆ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ ಈ ಶನಿವಾರ ಅಂದರೆ ಇವತ್ತು ರಾತ್ರಿ 8 ಜೀನಿಯಸ್ ಯಾರು ಗೊತ್ತಾ ಬೆಂಗಳೂರಿನ ವಂಡರ್ ಕಿಡ್ ಶ್ರೀನಿಕಾ ಪುರೋಹಿತ್ 10 ಆಕೆಗೆ ಒಡಿಸ್ಸಿ ಡ್ಯಾನ್ಸ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಹಲವಾರು ದೇಶಗಳಿಗೆ ಹೋಗಿ ಬಂದಿದ್ದಾರೆ ಸಿಂಗಾಪುರ್ ಜಪಾನ್ ಅಮೆರಿಕಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲರ ಕೈಲೂ ಸಭಾಷ್ ಅನ್ನಿಸ್ಕೊಂಡಿದ್ದಾರೆ ಆ ಸಾಧನೆಯ ಒಂದು ಝಲಕ್ ಇಲ್ಲಿದೆ
ಮೊದಲ ಬಾರಿ ವಿಶಿಷ್ಟ ಕಾರ್ಯಕ್ರಮ ಯಂಗ್ ಜೀನಿಯರ್ಸ್. 10 ವರ್ಷದ ಒಡಿಸಿ ಡ್ಯಾನ್ಸ್ ನ ವಂಡರ್ ಕಿಡ್. ಈ ಯಂಗ್ ಜೀನಿಯರ್ಸ್ ಒಡಿಸಿ ಡ್ಯಾನ್ಸ್ ನಿಂದಲೇ ವಂಡರ್ ಕಿಡ್ ಎಂದು ಜನ ಗುರುತಿಸುತ್ತಾರೆ. ಈಕೆ 10 ವರ್ಷ ವಯಸ್ಸಲ್ಲೇ ಹಲವು ದೇಶಗಳಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾಳೆ. ನೆಟ್ವರ್ಕ್ 8 ನ ಒಂದು ವಿಶಿಷ್ಟ ಕಾರ್ಯಕ್ರಮ ಬೆಂಗಳೂರಿನ ಶ್ರೀನಿಕಾ ಪುರೋಹಿತ್ ಜೊತೆ. ನನ್ನ ಹೆಸರು ಶ್ರೀನಿಕಾ, ನನಗೆ 10 ವರ್ಷ ವಯಸ್ಸು. ನಾನು ಒಬ್ಳು ಒಡಿಸಿ ಕ್ಲಾಸಿಕಲ್ ಡ್ಯಾನ್ಸರ್, ಮತ್ತೆ ನಾನು ಬೆಂಗಳೂರಿನವಳು. ಸಿಂಗಾಪುರ್, ಜಪಾನ್, ಅಮೆರಿಕಾದಲ್ಲಿ ಈಕೆ ಹಲವು ಡ್ಯಾನ್ಸ್ ಶೋಗಳನ್ನ ಕೊಟ್ಟಿದ್ದಾಳೆ. 4 ವರ್ಷ ವಯಸ್ಸಿನಿಂದಲೇ ಈಕೆ ಪ್ರಶಸ್ತಿಗಳನ್ನ ಬಾಚಿಕೊಳ್ಳಲಾರಂಭಿಸಿದ್ಲು. ಒಡಿಸಿ ಒಂದು ತುಂಬಾ ಗ್ರೇಸ್ಫುಲ್ ಹಾಗೂ ಬ್ಯೂಟಿಫುಲ್ ಡ್ಯಾನ್ಸ್ ಫಾರ್ಮ್. ನಾನು ಒಡಿಸಿಯನ್ನು ಎತ್ತರಕ್ಕೆ ತೆಗೆದುಕೊಳ್ಳಲು ಬಯಸ್ತೀನಿ, ಮತ್ತೆ ನಾನು ಕೂಡ ಒಂದು ಫೈನ್ ಒಡಿಸಿ ಡ್ಯಾನ್ಸರ್ ಆಗ ಬಯಸ್ತೀನಿ. ಬರ್ತಿದ್ದಾಳೆ ಎಂಜಿನಿಯರ್ಸ್, ಶನಿವಾರ ರಾತ್ರಿ 8ಕ್ಕೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ವಾಲ್ವಾ, ನೋಡೋದ್ರ ಮಾತ್ರ ಮಿಸ್ ಮಾಡಿಬಿಡಿ. ಇವತ್ತು ರಾತ್ರಿ 8 ಗಂಟೆಗೆ ಬೈಜೂಸ್ ಯಂಗ್ ಜೀನಿಯಸ್ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಅಂತೂ ಎಲ್ಲರಿಗೂ ಬಹಳ ಇಷ್ಟ ಆಗಿದೆ, ಬಿಕಾಸ್ ಮಕ್ಕಳಿಗೊಂದು ಒಳ್ಳೆ ವೇದಿಕೆ ಬೈಜೂಸ್ ಯಂಗ್ ಜೀನಿಯಸ್ ಅಂತ. ಈ ಕಾರ್ಯಕ್ರಮದ ಬಗ್ಗೆ ಭಾರಿ ಮೆಚ್ಚುಗೆಯನ್ನು ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ. ನಿಮ್ಗೆ ಗೊತ್ತಾ ಇವ್ರು ಯಾರು ಅಂತ? ಯಾರು? ರಾಜ್ಕುಮಾರ್ ರಾವ್. ರಾಜ್ಕುಮಾರ್ ರಾವ್? ನಂಗೆ ಡಾನ್ಸ್ ಬರೋಲ್ಲ, ನಾನು ಆಕ್ಟಿಂಗ್ ಮಾಡ್ತೀನಿ. ನೀನು ನಂಗೆ ಡಾನ್ಸ್ ಮಾಡಿ ತಿಳಿಸು. ಕೃಷ್ಣ, ಕೃಷ್ಣ, ನೀನು ಬೆಣ್ಣೆ ತಿಂದಿಯಾ? ನಿಜವಾಗಿ ಸುಳ್ಳು ಇಲ್ಬಾ? ಈ ಮಡಿಕೆ ಯಾರು ಹೊಡೆದದ್ದು? ಅವನು ಹೊಡೆದದ್ದ? ನೀನೇನ್ ಮಾಡ್ಲಿಲ್ವಾ? ಆ ಈ ಕೈಯಲ್ಲಿ ಇಷ್ಟೆಲ್ಲ ಎಂತಾಗಿದೆ? ಇಷ್ಟೆಲ್ಲ ಬೆಣ್ಣೆ ಅವನ್ ತಾಕ್ಸಿದ್ನ? ಹೋಳಿಯ ಇವತ್ತು? ಬೆಣ್ಣೆ ಹೋಳಿ ಹಟ್ಟನ? ಬರ್ತಿದ್ದಾಳೆ ಈ ಯಂಗ್ ಜೀನಿಯರ್ಸ್ ಇದೇ ಶನಿವಾರ ರಾತ್ರಿ 8 ಗಂಟೆಗೆ.